ಮೂಲ ಸೌಕರ್ಯಗಳಿಲ್ಲದ ಸ್ಥಳಕ್ಕೆ ರಸ್ತೆ ಬದಿ ವ್ಯಾಪಾರಿಗಳನ್ನು ಸ್ಥಳಾಂತರ ಮಾಡಬಾರದು ಎಂದು ಒತ್ತಾಯಿಸಿ ಪುರಸಭೆಯ ಮುಂದೆ ನಾಗಮಂಗಲ ಪಟ್ಟಣದ ರಸ್ತೆ ಬದಿಯ ನೂರಾರು ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು। ರಸ್ತೆ ಬದಿ ವ್ಯಾಪಾರ ಮಾಡುತ್ತಿರುವುದರಿಂದ ಸಂಚಾರಕ್ಕೆ ಹಾಗೂ ಪಾದಚಾರಿಗಳಿಗೆ ತೊಂದರೆಯಾಗುತ್ತಿದೆ ಎಂಬ ದೂರಿನ ಮೇರೆಗೆ ಸೋಮವಾರ ಸಂಜೆ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಲು ಮುಂದಾದಾಗ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸಿದರು। ಇದರಿಂದಾಗಿ ಅಧಿಕಾರಿಗಳು ವಾಪಸಾಗಿದ್ದರು। ಇಂದು ಬೆಳಗ್ಗೆ ವ್ಯಾಪಾರಿಗಳು ಸೌಮ್ಯ ಕೇಶವ ಸ್ವಾಮಿ ದೇವಾಲಯದ ಬಳಿಯಿಂದ ಮೆರವಣಿಗೆ ಮೂಲಕ ಬಂದು ಧರಣಿ ನಡೆಸಿ ಸ್ಥಳಾಂತರ ಮಾಡಬಾರದು ಎಂದು ಆಗ್ರಹಿಸಿ ಪುರಸಭೆ ಮುಖ್ಯಾಧಿಕಾರಿ ಶೈಲಜರಿಗೆ ಮನವಿ ಸಲ್ಲಿಸಿದರು। ನಮ್ಮ ಬೀದಿ ಬದಿ ವ್ಯಾಪಾರಿ ವ್ಯಾಪಾರಿಗಳು ಏನಿದೀವಿ ಅವರಿಗೆ ಸೂಕ್ತ ಮೂಲ ಸೌಕರ್ಯ ಎಲ್ಲ ಒದಗಿಸಿ ಎಲ್ಲರಿಗೂ ಒಂದಕಡೆ ವೆಂಡಿಂಗ್ ಝೋನ್ ಅಂತ ಮಾಡಿ ಸ್ಥಳಾಂತರ ಇಲ್ಲಿಂದ ಮಾಡಬೇಕು ಅಲ್ಲಿ ಗಂಟ ನಾವು ಇಲ್ಲೇ ಕೂತ್ಕೊತೀವಿ ಯಾವುದೇ ಅವರು ಮೂಲಭೂತ ಸೌಕರ್ಯ ಯಾವುದೇ ಮೂಲಭೂತ ಸೌಕರ್ಯವನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೋರಾಟವನ್ನು ಮಾಡ್ತೀವಿ। ನಮಗೆ ಸರ್ಕಾರದಿಂದ ಇದು ಮಾನ್ಯತೆ ಇದೆ 2014 ಮತ್ತೆ 19 ಆಕ್ಟ್ ಪ್ರಕಾರ ಸರ್ಕಾರದಿಂದನೇ ಮಾನ್ಯತೆ ಇದೆ ನಮಗೆ ಮೂಲ ಸೌಕರ್ಯವನ್ನು ಮಾಡ್ಕೊಟ್ಟಿ ನಮ್ಮನ್ನ ತೆರವುಗೊಳಿಸಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಪ್ರತಿಯೊಬ್ಬರು ನಮ್ಮ ಕೈ ಜೋಡಿಸಿದ್ದಾರೆ। ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿ ಬಂದು ಇದರ ಬಗ್ಗೆ ಪರಿಶೀಲನೆ ಮಾಡಿ ಅವರು ಹೋರಾಟವನ್ನು ಮುಂದಿಗೆ ಮಾಡ್ತೀವಿ ಅಂತ ಹೇಳಬಹುದು। ಜಾಗ ಮಾಡ್ಕೊಡಿ, ಅಟ್ಲೀಸ್ಟ್ ಓಡಾಡಕ್ಕೆ ಜಾಗ ಮಾಡ್ಕೊಡಿ। ಅಲ್ಲಿ ಒಳಗಡೆ ಕೆಲವೊಂದು ರೂಫಿಂಗ್ ಕಾಮಗಾರಿ ಇದೆ, ಸಿಮೆಂಟ್ ಸಾಗಿಸಬೇಕು, ಗಾಡಿಗಳು ಒಳಗೆ ಬರಬೇಕು, ನಮಗೆ ಎಲ್ಲೂ ಜಾಗ ಇಲ್ಲ। ಆ ಜಾಗ ಮಾಡ್ಲಿಕ್ಕೆ ಅನು ಮಾಡ್ಕೊಡಿ, ತಾತ್ಕಾಲಿಕವಾಗಿ ಅಲ್ಲಿ ಇರಿ, ಬಿಲ್ಡಿಂಗ್ ನಾವು ಕಂಪ್ಲೀಟ್ ಮಾಡಿ ಹರಾಜು ಇದು ಮಾಡಿದ ಮೇಲೆ ಮತ್ತೆ ನಿಮಗೆ ಕಾನ್ಸಂಟ್ರೇಟ್ ಮಾಡಿ। ಜೊತೆಗೆ ನಾವು ಅದು ಸ್ಟ್ರೀಟ್ ವೆಂಡಿಂಗ್ ಝೋನ್ ಅಂತ ಹೇಳ್ಬಿಟ್ಟು ಒಂದು ಪ್ರಪೋಸಲ್ ಮಾಡ್ಕೊಟ್ಟು ನಿಮಗೆ ಎಲ್ಲ ಬೇಸಿಕ್ ಫೆಸಿಲಿಟೀಸ್ ನಾವು ಕೊಡ್ತೀವಿ ಅಂತ ಹೇಳುವಂತ ಪ್ರಪೋಸಲ್ ನಮಗೆ ಎರಡು ಕಡೆನೂ ಆಗುತ್ತೆ। ಒಂದು ಬಿಲ್ಡಿಂಗ್ ಈಚ್ ಇನಾಗ್ರೇಷನ್ ಆಗುತ್ತೆ, ಇನ್ನೊಂದು ಕಡೆ ಸ್ಟ್ರೀಟ್ ವೆಂಡರ್ಸ್ಗೆ ಅವ್ರದೇ ಆದ ಝೋನ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಆಗುತ್ತೆ। ಅದಕ್ಕೆ ಸ್ಟ್ರೀಟ್ ವೆಂಡರ್ಸ್ ಇವರುಗಳು ನಮಗೆ ಸಹಕಾರ ಕೊಟ್ಟು ಈ ಕೆಲಸವನ್ನು ಬೇಗದಲ್ಲಿ ಮಾಡಿ ಮುಗಿಸ್ತಾರೆ। ಪ್ರತಿಭಟನೆಯಲ್ಲಿ ಸೂರಿ, ರವಿಕಾಂತೇಗೌಡ, ವಸಂತ್, ದಸ್ತಗೀರ್ ಮೊದಲಾದವರು ಪಾಲ್ಗೊಂಡಿದ್ದರು। ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ।